ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳೇ ತಮಗೆಲ್ಲ ಮತ್ತೊಮ್ಮೆ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ ನಾನು ಕುಮಾರ್ ತಳವಾರ್ ಈಗಾಗಲೇ ನೀವು ನಿನ್ನೆಯ ಒಳಗೆ ನೋಡಿದ್ದೀರಿ ಗಾಂಧಿ ಕಥೆಯನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ ಬೆಸಗರಹಳ್ಳಿ ರಾಮಣ್ಣವರು ಬರೆದಿರ್ತಕ್ಕಂಥದ್ದು ಈಗ ಏನಾಗಿತ್ತಪ್ಪ ನಿನ್ನ ತರಗತಿ ಒಳಗೆ ಅಂತಂದ್ರೆ ಅಲ್ಲಿ ಈಗ ಗಾಂಧಿ ಏನು ಮಾಡಿದಾನಪ್ಪ ಅಂತಂದ್ರೆ ಆ ವೈದ್ಯಾಧಿಕಾರಿ ಹತ್ತಿರ ಹೋಗಿದ್ದಾನೆ ಆಮೇಲೆ ಅಲ್ಲಿ ಹೋಗಿ ತನ್ನ ಹೆಸರು ಗಾಂಧಿ ಅಂತೇಳಿ ಅಂದದ್ದಕ್ಕ ಅವ ವೈದ್ಯಾಧಿಕಾರಿ ಏನು ಮಾಡಿರ್ತಾನಪ್ಪ ಅಂದ್ರೆ ಇವೊಂದು ಸುಮ್ಮನೆ ಏನೋ ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮ ಇದ್ದಂಗೆ ನೀನು ಆಮೇಲೆ ನಿನ್ನ ಕಿವಿ ಮಾತ್ರ ಗಾಂಧಿ ಕಿವಿ ಇದ್ದಂಗೆ ಇದ್ದಾವೆ ಅಂತ ಆಮೇಲೆ ಹಂಗೆ ಮಾತಾಡ್ತಾ ಮಾತಾಡ್ತಾ ನಿನ್ನ ಹೆಸರು ಏನು ಅಂತೇಳಿ ಕೇಳಲಾಗಿ ಅವ ಏನು ಹೇಳ್ತಾನಪ್ಪ ಅಂದ್ರೆ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತೇಳಿ ಹೇಳ್ತಾನೆ ಅದಕ್ಕೆ ನಾನು ಸುಮ್ಮನೆ ಚೆಸ್ಟ್ ಹಾಕ ಹಂಗೆ ಅಂದಿದ್ದಕ್ಕೆ ನೀ ಪೂರಾ ನಿನ್ನ ನೀ ಮಹಾತ್ಮ ಗಾಂಧಿನ ಅಂದ್ಕೊಂಡಿ ಏನು ಅಂತೇಳಿ ಆಮೇಲೆ ಅಂತಾನೋ ಆಮೇಲೆ ಅವರ ತಾಯಿ ಬರ್ತಾಳು ಅವರ ತಾಯಿ ಕೇಳಿದಾಗ ಕೂಡ ಮಹಾತ್ಮ ಗಾಂಧಿ ಅವನ ಹೆಸರು ಅಂತೇಳಿ ಹೇಳಿದಾಗ ಈ ವೈದ್ಯಾಧಿಕಾರಿಗೆ ಒಂದು ಎಂಥಕ್ಕಾಗ್ತಾಳೆ ಇದು ಅಂತೇಳಿ ಅನಿಸ್ಬಿಡ್ತದೆ ಇದು ಏನಾಯ್ತಪ್ಪ ಅಂದರೆ ಬಹಳ ಇವನು ಇಡೀ ಜೀವಿತಾವಧಿಯೊಳಗೆ ಭಾಳ ಅಪರೂಪದ ವಿಲಕ್ಷಣವಾಗಿರ್ತಕ್ಕಂಥ ಒಂದು ಘಟನೆ ಅಂತೇಳಿ ಇವನಿಗೆ ಅನಿಸ್ಬಿಡ್ತದೆ ಹೀಗಾಗಿ ಜೋರಾಗಿ ಅಲ್ಲಿ ಒಬ್ಬ ಜವಾನನ ಕರೆದ ಎಲ್ಲರನ್ನೂ ಕರೆಯಾಕ ಹೇಳ್ತಾನು ತನ್ನ ಸಹೋದ್ಯೋಗಿಗಳನ್ನು ಮುಂದಕ್ಕೆ ಏನಾಯ್ತು ಅನ್ನೋದು ಇಲ್ಲಿಗೆ ನಿಂತಿತ್ತು ಕತೆ ನೋಡೋ ನಾಯ್ಡು ನೋಡೋ ನಾಯ್ಡು ನರಸಿಂಹಮೂರ್ತಿ ನರಸಮ್ಮ ಇವರನ್ನು ಬೇಗನೆ ನಾನು ಬರ ಹೇಳಿದೆ ಅಂತ ಕೂಗಯ್ಯ ಅಂತೇಳಿ ಕರೀತಾನೆ ಆಮೇಲೆ ಜವಾನನ ಕರೆದ ನಾಯ್ಡು ನರಸಿಂಹಮೂರ್ತಿ ನರಸಮ್ಮ ಹಾಂ ಸ ಇದು ಸರ್ಸಮ್ಮ ಇವರನ್ನು ಬೇಗನ ಏನು ಮಾಡುವ ನೀ ಬಾತ ಅಂತೇಳಿ ಹೇಳು ಅಂತೇಳಿ ಹೇಳಿದಾನವ ಅದಕ್ಕೆ ಎಲ್ಲರೂ ಕೂಡ ಬರ್ತಾರಂತ ಅಲ್ಲಿ ಆಮೇಲೆ ವೈದ್ಯಾಧಿಕಾರಿಗಳು ಹೇಳಿದ್ದಾನೆ ಕೇಳಿ ಎಲ್ಲರೂ ಕಿಸಕನೇ ನಾಕಬಿಡ್ತಾರ ಆಮೇಲೆ ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಿ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದಂಥ ನರಸಿಂಹಮೂರ್ತಿ ತಾನಿದನ್ನು ನಂಬೋದಿಲ್ಲ ಎನ್ನುವಂಥ ಕಿಸಕನ ಕತ್ತ ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ತೆರಳಿ ಬೇಕಾದರೆ ಅವನನ್ನ ಕೇಳಿರಿ ನಾ ಸುಳ್ಳು ಹೇಳತ್ತೀನಿ ಅಂತೇಳಿ ನಿಮಗೆ ಅನಿಸಿದ್ರೆ ನೀವು ಬೇಕಾದ್ರೆ ಅವನನ್ನು ಕೇಳ್ರಿ ಅಂತೇಳಿ ಅಮ್ಮ ಹೇಳಿದ ಮುಂದಕ್ಕೆ ಏನಾಯಿತು ನರಸಿಂಹಮೂರ್ತಿ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗ ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಕೇಳಿದತ್ತ ನರಸಿಂಹಮೂರ್ತಿ ಏನು ಮಾಡಿದಪ್ಪ ಅಂದ್ರೆ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಒಂದು ಅಲ್ಲಿ ಗಾಡಿಗೆ ಒಂದು ಫೋಟೋವನ್ನು ತೂಗು ಹಾಕಿದರು ಆ ಫೋಟೋವನ್ನು ತೋರಿಸ್ಕೊತಾ ಹುಡುಗ ಕೇಳ್ತಾರ್ದ ಲೋ ಹುಡುಗ ಆ ಫೋಟೋ ಯಾರ್ದ ಯಾತ್ರೆ ಲೋ ಹುಡುಗ ಆ ಒಂದು ಫೋಟೋದಾಗ ಏನು ಕಾಣದರಲ್ಲ ಅವ್ರು ಯಾರು ಅಥವಾ ಆ ಫೋಟೋ ಯಾರ್ದು ಆತಳ ಕೇಳ್ತಾರ್ದ ಮಹಾತ್ಮ ಗಾಂಧಿಯವ್ರದ್ದು ಸಹ ಇದು ನಾ ಕಾಣನೆ ಅಂದ್ರೆ ಮಹಾತ್ಮ ಗಾಂಧಿ ಅವ್ರದ್ದು ಸರ್ ಇದು ನಾ ನನಗೆ ಗೊತ್ತಿಲ್ಲ ಏನದ ಅಂತೇಳಿ ಅಂತನವ ನಿನ್ನ ಹೆಸರೇನಯ್ಯ ಅಂತ ನಿನ್ನ ಹೆಸರು ಏನಪ್ಪ ಅಂತೇಳಿ ಅವನನ್ನ ಕೇಳ್ತಾರ ಅದಕ್ಕೆ ಮಹಾತ್ಮ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಸರ್ ಅಂಥೇಳಿ ಸುಳ್ಳು ಹೇಳಬೇಡ ಅಂತೇಳಿ ಅವರ ಸುಳ್ಳು ಹೇಳಿ ನಿಮ್ಮ ತಾವು ನಾನು ಯಾವ ಇಸ್ಕೋಬೇಕು ಅವ ಗಾಂಧಿ ಅಂತಾನು ಸುಳ್ಳು ಹೇಳಿ ನಿಮ್ಮ ಹತ್ಯಾಕ ನಾ ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಅಂತೇಳಿ ಅವ ಕೇಳ್ತಾನಂತ ಅದಕ್ಕೆ ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ಅಂತ ನಿಂತರು ಅಂದರೆ ಮುಂದಕ್ಕೆ ಅವರಿಗೆ ಏನು ಮಾತಾಡೋದು ತಿಳಲಿಲ್ಲ ಹೀಗಾಗಿ ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರೋ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬಿರುತ್ತಾ ನಿಂತರು ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿಯ ಫೋಟೋ ಒಂದು ನೋಡೋದು ನಂತರ ರಕ್ತ ಮಾಂಸ ತುಂಬಿಕೊಂಡಿರ್ತಕ್ಕಂತಹ ಉಸಿರಾಡುವ ಉಸಿರಾಡ್ತಾ ನೋವನ್ನು ಅನುಭವಿಸ್ತಾ ನೆಲದ ಮೇಲೆ ನಿಂತಿರ್ತಕ್ಕಂತಹ ಅದು ಕೂಡ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ನೋಡ್ಕೋತ ಅವರು ನಿಂತರು ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರಾ ಸೂಜಿಗದ ವಿಷಯವನ್ನು ಕಂಡವರಂತೆ ನಿಂತುದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರಾಯಿತು ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಏನಿತ್ತಲ್ಲ ಅದು ಜಗತ್ತಿನ ಮೇಲೆ ಭಾಳ ತೀರಾ ಸೋಜಿಗ ಭಾಳ ತೀರಾ ವಿಚಿತ್ರ ಅಂಥೇಳಿ ಅನ್ನಿಸ್ತಕ್ಕಂಥ ಒಂದು ವಿಷಯವನ್ನು ಕಂಡ ಅವರಂಗೆ ನಿಂತದ್ದನ್ನು ಕಂಡ ನಾ ಮಹಾತ್ಮ ಗಾಂಧಿಗೆ ಭಾಳ ಏನು ಏನಂತ ದೊಡ್ಡ ಇದು ಇರಲಿಲ್ಲ ವಿಷಯ ಏನಿರಲಿಲ್ಲ ಇದ್ರೊಳಗೆ ಅವನ ಹೆಸರು ಮಹಾತ್ಮ ಗಾಂಧಿ ಇತ್ತಷ್ಟ ಇದು ಬಿಟ್ಟರೆ ಮತ್ತೇನೇನೂ ಇರಲಿಲ್ಲ ಅದಕ್ಕೆ ಮಹಾತ್ಮ ಗಾಂಧಿಗೆ ಭಾಳ ಬೇಸರ ಆಯಿತು ನನ್ನ ಕಾಯಿಲೆ ಸಹ ನನ್ನ ಹಣೆ ಬರ ಎಂದ ಅಂದ್ರೆ ಈಗ ನನ್ನ ಕಾಯಿಲೆ ಏನೈತಲ್ಲ ಅದನ್ನು ನೋಡಿರಿ ಸರ ನನ್ನ ನಶೀಬ ಅಂಥೇಳಿ ಅಂತಂತ ನಿನಗೆ ಈ ಹೆಸರು ಯಾರು ಕಟ್ಟಿದವರು ನಿನಗೆ ಈ ಹೆಸರನ್ನು ಯಾರು ಕಟ್ಟಿದ್ರು ಅಂಥೇಳಿ ಅಂದರು ಅದಕ್ಕೆ ನಮ್ಮ ಅಯ್ಯ ಕರಿಸಿದ್ದಿಗೌಡ ಅಂತವನೇ ವೈದ್ಯಾಧಿಕಾರಿ ಮಿಡ್ ವೈ ಮಿಡ್ ವೈಫ್ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆ ಕೊಠಡಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದರು ನಮ್ಮ ಅಯ್ಯ ಅಂದ್ರೆ ನಮ್ಮ ಅಜ್ಜ ಕರಿಸಿದ್ದೇಗೌಡ ಅಂತೇಳಿ ಇದಾನು ಆಮ ಇಟ್ಟಿದ್ದಾನು ಅಂತೇಳಿ ಅದಕ್ಕೆ ಇನ್ನು ವೈದ್ಯಾಧಿಕಾರಿ ಇಲ್ಲಿ ಮಿಡ್ವೈಫ್ ಅಮ್ಮ ಅಂಥೇಳಿ ಅಂದ್ರೆ ಬಹುಶಃ ನೀವೇನು ಕಂಪೌಂಡರ್ ಅಂತೇಳಿ ಏನು ಕರಿತಾರಲ್ಲ ಅವರನ್ನು ಕರೆದು ಗಾಂಧಿಯನ್ನ ಪರೀಕ್ಷೆಯ ಕೊಠಡಿಗೆ ಅದೊಂದು ಏನು ಚಿಕಿತ್ಸೆ ಇದು ಪರೀಕ್ಷೆಯನ್ನು ಮಾಡ್ತಾರಲ್ಲ ಅದನ್ನು ಮಾಡ್ತಕ್ಕಂತಹ ಟೇಸ್ಟ್ ಮಾಡ್ತಕ್ಕಂತಹ ಒಂದು ಕೊಠಡಿಗೆ ಒಂದು ಹಾಲಿಗೆ ಕರೆದುಕೊಂಡು ಹೋಗಿ ಮಲ್ಸುವ ಹಂಗ ಅವ್ರು ಹೇಳಿದ್ರಂತ ಅವಳು ಹಾಗೆಯೇ ಮಾಡಿದಳು ಆಮೇಲೆ ಮುಂದಕ್ಕೆ ಏನಾಯ್ತು ನಾಲಿಗೆ ಕಣ್ಣು ಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗೀತು ಈಗ ಏನು ಮಾಡಿದ್ರಪ್ಪ ಅಂದ್ರೆ ನಾಲಿಗೆ ಕಣ್ಣು ಗಂಟ್ಲ ಎಲ್ಲ ಪರೀಕ್ಷೆ ಮಾಡಿದರು ಅದಾದಮೇಲೆ ಮೇಲೆ ಹೃದಯ ಶ್ವಾಸಕೋಶಗಳ ಪರಿ ಪರೀಕ್ಷೆ ಮುಗೀತು ಆಮೇಲೆ ಹೊಂಟೆ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಹೊಟ್ಟೆಯನ್ನು ಕೂಡ ಪರೀಕ್ಷೆ ಮಾಡ್ತಾರೆ ಗಾಂಧಿ ತಾಯಿ ಕಡೆಗೆ ತಿರುಗಿ ನಿನ್ನ ಹೆಸರೇನಮ್ಮ ಅಂದರು ಈಗ ಏನಾಯಿತು ಹೊಟ್ಟೆಯನ್ನು ಕೂಡ ಗಾಂಧಿ ಹೊಟ್ಟೆಯನ್ನು ಕೂಡ ಪರೀಕ್ಷೆಯನ್ನು ಮಾಡ್ತಾರೆ ಅದಾದಮೇಲೆ ಗಾಂಧಿಯ ತಾಯಿ ಕಡೆ ತಿರುಗಿ ನಿನ್ನ ಹೆಸರೇನಮ್ಮ ಅಂತೇಳಿ ಅವರು ಕೇಳ್ತಾರಂತ ಆಮೇಲೆ ನಿಂಗಮ್ಮ ಸ್ವಾಮಿ ನಿಂಗಮ್ಮ ಸರ ನನ್ನ ಹೆಸರ ತಳಕ್ಕೆ ಅಂತಳು ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ ಜೊತೆಗೆ ಕಾಲುಗಳು ಊದಿಕೊಂಡಿವೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲೇ ಕಪ್ಪು ಇಲ್ಲಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಿಡ್ಕೊತಾನೆ ನೋಡುವ ನಿಮ್ಮ ಹುಡುಗ ಹೊಟ್ಟೆಯೊಳಗೆ ನೀರು ಸೇರಿಕೊಂಡಿತಿ ಆ ಥರ ಜೊತೆಗೆ ಕಾಲುಗಳು ಕೂಡ ಉದ್ಕೊಂಡಿದಾವ ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದಾಗೈತಿ ಆಗಲೇ ಒಂದು ಲಿವರ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಕಪ್ಪು ಇಲಿ ಅಂತೇಳಿ ಅದಕ್ಕೆ ಹೆಸರೈತಂತೆ ಸೊ ಈಗ ಆ ಒಂದು ಲಿವರ್ಗೂ ಕಾಯಿಲೆ ಹಬ್ಬಿ ಅದನ್ನು ಒಂದು ಸ್ವಲ್ಪ ಮುಟ್ಟಿದ್ರೆ ಸಾಕ ಗಾಂಧಿ ಆ ನೋವನ್ನು ತಡಿಲಾರ್ದೆ ಏನು ಮಾಡ್ತಾನಪ್ಪ ಅಂದ್ರೆ ಬಡ್ಕೋತಾನ ಅಂತೇಳಿ ಹೇಳಿದ ಏನೋ ಸ್ವಾಮಿ ನಿಮ್ಮ ಕಡೆ ಮೂರು ಮೈಲಿ ನಡಿಬೇಕಾದ್ರೆ ಮೂವತ್ತು ತಾವು ಕೂತ್ಕೊಂಡು ತೆವಳ್ಕೊಂಡು ಬಂದ ಉಳಿಸಿಕೊಡಿ ನಾಳೆ ಕಾಳಿ ನಾಳಾಕಿ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ತಂದೆಯಲ್ಲದ ತಬ್ಬಲಿ ಇದ್ದರೆ ಆಕೆ ಆ ಒಂದು ಗಾಂಧಿಯ ತಾಯಿ ಮಾತುಗಳನ್ನ ವೈದ್ಯಾಧಿಕಾರಿಗೆ ಹೇಳತ್ತಾಳೆ ಏನೋ ನಿಮ್ಮ ಪಾದದ ಧೂಳು ಅಥವಾ ನಿಮ್ಮ ಎಕ್ಕ ಅಂತೇಳಿ ಅಂದ್ರೆ ನೀವೆಲ್ಲ ನೀವು ಹಂಗೆ ನಿಮಗೆ ಅಂತ ನೀವು ಹೆಂಗೆ ಮಡಗ್ತಿರ್ಲ ಹಂಗೆ ಇರ್ತೀವಿ ನೀವು ಹೆಂಗೆ ಇರ್ತಿರ್ಲ ಹಂಗೆ ನಾವು ಇರ್ತೀವಿ ಅದಕ್ಕೆ ಎಲ್ಲ ನಿಮ್ಮ ಕೈ ನಿಮ್ಮ ಅಂತೇಳಿ ಹೇಳ್ತಕ್ಕಂಥದ್ದು ಸೊ ಅದಕ್ಕೆ ಮೂರು ಮೈಲಿ ಅಂತಂದ್ರೆ ಒಂದು ಒಂದು ಮೈಲು ಅಂತಂದ್ರೆ ಒಂದು ಪಾಯಿಂಟ್ ಆರು ಕಿಲೋಮೀಟ್ರಕ್ಕೆ ಒಂದು ಮೈಲು ಅಂತೇಳಿ ಕರ್ಸ್ಕೊಳ್ತದೆ ಹೀಗಾಗಿ ಅಲ್ಲಿ ಮೊದಲೆಲ್ಲ ಮೈಲುಗಲ್ಲುಗಳ ಮೇಲೆ ಇದು ಮಾಡ್ತಾಯಿದ್ರು ಅಳಿತಾಯಿದ್ರು ಅದಕ್ಕೆ ಮೂರು ಮೈಲಿ ಅದನ್ನು ದಾಟಿ ಬರ್ಬೇಕಪ್ಪ ಅಂತಂದ್ರೆ ಮೂರು ಕಡೆ ಅವ ಕುಂತ್ಕೊಂಡು ತುಳ್ಕೋತ ಬಂದಾನು ಅದಕ್ಕೆ ಅವನನ್ನು ಹೆಂಗಾದ್ರೂ ಮಾಡಿ ಉಳಿಸ್ಕೊಡ್ರಿ ನಾಳೆ ಬರುವಾಗ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಅಂದ್ರೆ ಈ ಕರಿಸಿದ್ದೇಗೌಡ ಏನದಲ್ಲ ಅವನನ್ನು ಕರ್ಕೊಂಡು ಬರ್ತೀನಿ ತಂದೆ ಎಲ್ಲ ಬಲಿ ಹುಡುಗ ಆಮ ಅಂತೇಳಿ ಆ ತಾಯಿ ಹೇಳ್ತಾಳೆ ಅಂತಕ್ಕಂಥದ್ದು ಈಗ ಮತ್ತು ವೈದ್ಯಾಧಿಕಾರಿ ಪ್ರಶ್ನೆ ಮಾಡ್ತಾನೆ ನಿನ್ನ ಗಂಡನಿಗೆ ಏನಾಗಿ ಸತ್ತೋದಾ ಹೆಂಗೆ ಸತ್ತ ನಿನ್ನ ಗಂಡ ಅಂತೇಳಿ ಅವ್ನು ಕೇಳ್ತಾನಂತ ಸ್ವಾಮಿ ಸಂಧಿ ಇಳಿಸೋಕ್ಕೆ ಸಾಹುಕಾರ ತಾವು ಇದ್ದು ತಾವು ಇದ್ದರೂ ಒಂದು ದಿನ ಮರದ ಮೇಲಿಂದ ಬಿದ್ದ ಪಕ್ಕನೆ ಪ್ರಾಣ ಬಿಟ್ಟು ಬಿಟ್ಟಿರುವುದು ಇವ ಹೆಂಗಪ್ಪ ಅಂದ್ರೆ ಈ ಒಂದು ಕಳಭಟ್ಟಿ ಅಂತ ಏನು ಅಂತೀವಲ್ಲ ಅದನ್ನು ಇಳಿಸ ಈ ಸಾಹುಕಾರ ಅಂತ್ಯಾಕ ಇದ್ದ ಆಮೇಲೆ ಒಂದು ದಿನ ಏನು ಅಂದ್ರೆ ಆಮೇಲೆ ಪಕ್ ಅಲ್ಲಿ ಮರದ ಮೇಲಿಂದ ಬಿದ್ದ ಹಿಂಗಾಗಿ ಒಮ್ಮೆಲೆ ಪ್ರಾಣ ಹೊ ಹೊರಟು ಹೋಯಿತು ಅಂತೇಳಿ ಆಕೆ ಅಯ್ಯೋ ಪಾಪ ನೋಡಮ್ಮ ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು ಹೃದಯದ ಪರೀಕ್ಷೆ ಮಾಡಿಸ್ಬೇಕು ರಕ್ತ ಮೂತ್ರ ಪರೀಕ್ಷೆ ಮಾಡಿಸ್ಬೇಕು ಇಲ್ಲಾಗೋ ವಿಷಯವಲ್ಲ ಇದು ಇದನ್ನು ಡಿಸ್ಟಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು ಅಂದರೆ ಅಯ್ಯೋ ಪಾಪ ಅಂತೇಳಿ ಅವನು ಕಣಿಕಾರ ಪಡ್ತಾನು ನಿಮ್ಮ ಹುಡುಗ ಹುಡುಗ್ ಅಂದ್ರೆ ಎಕ್ಸ್ ಎಕ್ಸ್ರೇ ತೆಗೆಸ್ಬೇಕು ಆಮೇಲೆ ಹಾರ್ಟ್ ಏನು ಕರಿತೀವಲ್ಲ ಹೃದಯದ ಪರೀಕ್ಷೆ ಮಾಡಿಸ್ಬೇಕು ಆಮೇಲೆ ಬ್ಲಡ್ ಮತ್ತು ಯೂರಿನ್ ಪರೀಕ್ಷೆ ಅಂತ ಏನು ಕರಿತೀವಲ್ಲ ರಕ್ತ ಮತ್ತು ಮೂತ್ರದ ಒಂದು ಪರೀಕ್ಷೆನ ಮಾಡಿಸ್ಬೇಕು ಇಲ್ಲಿ ಇದೆಲ್ಲ ಆಗ್ತಕ್ಕಂಥ ವಿಷಯ ಅಲ್ಲ ಇದನ್ನು ಈ ಒಂದು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಬೇಕು ನಾನು ಎಲ್ಲನೂ ಕೂಡ ಬರೆದು ಕೊಡ್ತೀನಿ ಹೊಟ್ಟೆಲಿ ನೀರು ಕಡಿಮೆ ಆಗೋಕ್ಕೆ ಈಗ ಗುಳಿಗೆ ನುಂಗಿಸ್ತೇನೆ ಅಂತ ಏನು ಸದ್ಯ ಹೊಟ್ಟೆಯೊಳಗಿರ್ತಕ್ಕಂಥ ನೀರು ಕಡಿಮೆ ಆಗೋಕೆ ಒಂದು ಗುಳಿಗೆ ಕೊಡ್ತೇನೆ ಅಂತೇಳಿ ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಗ್ಗಿಸಿಬಿಟ್ರು ಹಂಗೆ ಹೇಳಿದವರ ಒಂದೆರಡು ಇದು ನೀರನ್ನು ಅಲ್ಲೇ ತರಿಸಿ ಆ ಒಂದೆರಡು ಗುಳಿಗಳನ್ನ ಕೊಟ್ಟಬಿಟ್ರು ನುಗ್ಗಿಸಬಿಟ್ರತ್ತ ಸರಸರೇ ದೊಡ್ಡ ಆಸ್ಪತ್ರೆಗೆ ಗಾಂಧಿ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿರೋ ವಿವರಗಳನ್ನು ನಂಬಿಸಿ ಕೈಗೆ ಕೊಟ್ಟರು ಏನಪ್ಪ ಅಂದ್ರೆ ಈ ಒಂದು ಬರಾಬರ ಬರೆದು ಕೊಟ್ಟರೆ ಅದನ್ನೆಲ್ಲ ದೊಡ್ಡ ಆಸ್ಪತ್ರೆಗೆ ಒಯ್ಯಿರಿ ಅಂತೇಳಿ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವೇನ ಕಂಡು ಹಿಡ್ತಿದ್ರಲ್ಲ ಆ ಎಲ್ಲ ಇವ್ರಗಳನ್ನು ನಮೂದಿಸಿ ಅವ್ರೇನು ಮಾಡಿದ್ರು ಒಂದು ಪತ್ರ ಬರೆದ ಇವ್ರ ಕೈಗೆ ಕೊಟ್ಟರು ಅಂತಕ್ಕಂಥದ್ದು ಈ ಒಂದು ಈ ಒಂದು ಕಥೆಯ ಈ ಒಂದು ಎರಡನೇ ಭಾಗದೊಳಗೆ ಹಿಂಗೆ ಬರ್ತದ ಮತ್ತು ಉಳಿದಿರ್ತಕ್ಕಂಥ ಭಾಗವನ್ನು ಮುಂದಿನ ತರಗತಿಯೊಳಗೆ ನಾವೆಲ್ಲ ನೋಡೋಣ ಅಂತ ಹೇಳಿ ಹೇಳ್ತಾ ಹಿಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ